ನಂದೆ, ತಪ್ಪೆಲ್ಲ ನಂದೆ. ಈ ಕೈಲಾಶ್ ಇಂತ ನೀಚ ಅಂತ ಗೊತ್ತಿಲ್ಲದೆ ಅವನಿಗೆ ಸಹಾಯ ಮಾಡಿದೆ. ಮನೆಗೆ ಅಳಿಯ ಅಲ್ವಾ ಅಂತ ಗೌರವ ಕೊಟ್ಟೆ. ಒಬ್ಬ ಅಣ್ಣನಾಗಿ ಭಾವಿಸ್ದೆ. ಅಂಥದ್ರಲ್ಲಿ ನನ್ ಜೊತೆನೆ ತಂಗಿ ಅನ್ನೋ ವರ್ಸೆನೂ ಮರ್ತೋಗಿ ಅಸಭ್ಯವಾಗಿ ವರ್ತಿಸಿದಾನೆ. ಇಲ್ಲಿ ನೋಡಿದ್ರೆ ನಿನ್ ಜೀವನನೂ ಹಾಳ್ ಮಾಡಿದಾನೆ. ಇಲ್ಲಿವರೆಗೂ ಇನ್ನು ಎಷ್ಟು ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡಿದಾನೋ, ಇದೇ ತರ ಬಿಟ್ರೆ ಇನ್ನು ಎಷ್ಟು ಹೆಣ್ಮಕ್ಳ ಜೀವನನ ನಾಶ ಮಾಡ್ತಾನೋ. ಸುಮ್ಮನೆ ಬಿಡಬಾರ್ದು, ಸರಿಯಾಗಿ ಪಾಠ ಕಲಿಸ್ಬೇಕು. ಎಲ್ಲೋ ಒಂದ್ ಕಡೆ ಫುಲ್ ಸ್ಟಾಪ್ ಇಡಬೇಕು. ನಾನು ನನ್ನ ಗಂಡನ್ಗೆ ನಡೆದಿರೋದಷ್ಟು ಹೇಳ್ತೀನಿ. ಆ ಕೈಲಾಶ್ ನಿನಗೆ ಮಾಡಿರೋ ಅನ್ಯಾಯದ ಬಗ್ಗೆನೂ ಹೇಳ್ತೀನಿ. ಇಲ್ಲಿವರೆಗೂ ನನ್ನ ಫ್ಯಾಮಿಲಿಗೆ ಎಲ್ಲಿ ಕೆಟ್ಟ ಹೆಸರು ಬರುತ್ತೋ ಅಂತ ಭಯ ಪಡ್ತಾ ಇದ್ದೆ. ಆದರೆ ಅದು ಕರೆಕ್ಟ್ ಅಲ್ಲ ಅಂತ ನಿನ್ನ ಕತೆ ಕೇಳಿದ್ಮೇಲೆ ಅರ್ಥ ಆಗ್ತಾ ಇದೆ. ಇನ್ನು ನಾನು ಅವನನ್ನ ಸುಮ್ಮನೆ ಬಿಡೋದಕ್ಕೆ ಚಾನ್ಸೇ ಇಲ್ಲ. ಅವನಿಗೆ ಬುದ್ಧಿ ಕಲಿಸ್ಬೇಕು, ಅವನಿಗೆ ಪಾಠ ಕಲಿಸ್ಬೇಕು. ಕಲಿಸ್ತೀನಿ, ಆದರೆ ಅದಕ್ಕೆ ನನಗೆ ನಿನ್ನ ಸಹಾಯ ಬೇಕು ಸಾರಿಕಾ. ನನ್ನ ಸಹಾಯನ? ಹೌದು, ನಾನು ಮುಂದೆ ನಿಂತು ಹೋರಾಡ್ತೀನಿ. ನನ್ನ ಹಿಂದೆ ನೀನಿರಬೇಕು. ಇರ್ತೀಯಲ್ವಾ? ಇರ್ತೀನಿ ಮೇಡಮ್, ಮಾಡ್ತೀನಿ. ನೀನ್ ನನ್ನ ಬಗ್ಗೆ ಇಷ್ಟು ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ನೀಚ ಕೈಲಾಶ್ ದುರ್ಮಾರ್ಗಕ್ಕೆ ಕೊನೆ ಮಾಡ್ತೀನಿ ಅಂತ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಸಹಾಯವಾಗಿ ನಿಲ್ಲೋದು ನನ್ನ ಕರ್ತವ್ಯ ಮೇಡಮ್. ನಂತರ ಬೇರೆ ಯಾವ ಹೆಣ್ಮಕ್ಳು ಆ ಕೈಲಾಶ್ನಿಂದ ಮೋಸ ಹೋಗ್ಬಾರ್ದು, ಕಷ್ಟ ಅನುಭವಿಸ್ಬಾರ್ದು. ನಾನ್ ನಿಮಗ್ ಮಾತು ಕೊಡ್ತಿದ್ದೀನಿ ಮೇಡಮ್, ನಾನ್ ನಿಮ್ ಜೊತೆನೆ ಇರ್ತೀನಿ. ನೀವೇನ್ ಹೇಳ್ತಿರೋ ಅದನ್ನೇ ಮಾಡ್ತೀನಿ. ಎಲ್ಲಿಗೆ ಬಾ ಅಂತೀರೋ ಅಲ್ಲಿಗೆ ಬರ್ತೀನಿ. ಆದ್ರೆ ಆ ಕೈಲಾಶ್ ಅನ್ನೋ ರೋಗ್ಗೆ ಖಂಡಿತ ಶಿಕ್ಷೆ ಆಗ್ಬೇಕು. ಆ ಶಿಕ್ಷೆಯನ್ನ ನೀವೇ ಕೊಡ್ಬೇಕು. ಐ ಆಮ್ ವಿತ್ ಯು ಮೇಡಮ್. ಥ್ಯಾಂಕ್ ಯು ಸಾರಿಕಾ. ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನೀವೆಲ್ಲ ಮೇಡಮ್, ನಾನು. ಯಾಕೆ ಅಂದ್ರೆ ಇದು ನಿಮ್ಗಿಂತ ಹೆಚ್ಚಾಗಿ ನನ್ನ ಸಮಸ್ಯೆ, ನನ್ನಂತ ನಿಸ್ಸಹಾಯಕ ಒಂಟಿ ಹೆಣ್ಮಕ್ಳ ಸಮಸ್ಯೆ. ಆರ್ಥಿಕ ಪರಿಸ್ಥಿತಿ ಸರಿ ಇಲ್ದೆ ಒಂಟಿಯಾಗಿ ಕೆಲಸ ಮಾಡ್ತಾ ಕೈಲಾಶನ ಮೃಗಗಳ ಕೈಯಲ್ಲಿ ಬಲಿಯಾಗಿ ಹೊರಗಡೆ ಹೇಳೋಕ್ಕಾಗ್ದೆ ಒಳಗೊಳಗೆ ಕುಗ್ಗೋಗಿ ನರಳ್ತಿರೋ ನನ್ನಂತ ಹೆಣ್ಮಕ್ಳು ಸೊಸೈಟಿಯಲ್ಲಿ ತುಂಬಾ ಜನ ಇದ್ದಾರೆ ಮೇಡಮ್. ಅವ್ರ ಎಲ್ರೂ ಭಯನ ಬಿಟ್ಟು ಧೈರ್ಯ ತಗೊಂಡು ಮೀಟು ಅಂತ ಒಬ್ಬೊಬ್ರಾಗಿ ಹೊರಗಡೆ ಬರೋ ಟೈಮ್ ಬಂದಿದೆ. ಅಷ್ಟು ಜನರಲ್ಲಿ ಮೊದಲನೇ ವ್ಯಕ್ತಿ ನಾನೇ ಆಗ್ತೀನಿ, ನಿಮ್ ಹೋರಾಟಕ್ಕೆ ಆಯುಧ ಆಗ್ತೀನಿ. ಎಸ್ ಮೇಡಮ್, ಮೀಟು ನೀವೇನ್ ಹೇಳ್ತಿರೋ ಅದನ್ನ ಮಾಡ್ತೀನಿ. ಸಾಕು ಸಾರಿಕಾ, ನೀನ್ ಕೊಡ್ತಿರೋ ಈ ಸಪೋರ್ಟೇ ನನಗ್ ಸಾಕು. ಆ ಕೈಲಾಶ್ ಅನ್ನೋ ರಾಕ್ಷಸ್ ಅನ್ನ ದಹನ ಮಾಡೋದಿಕ್ಕೆ. ಆಗಿದ್ದೇನೋ ನನಗೆ ಸೆಟ್ ಬ್ಯಾಕೆ, ಆದ್ರೆ ಈ ಸೆಟ್ ಬ್ಯಾಕ್ನ ನಾನು ಯಾಕೆ ಅಡ್ವಾಂಟೇಜಿಗೆ ಬದಲಾಯಿಸ್ಕೋಬಾರ್ದು ಅಂತ. ಅಭಿ, ನೀನ್ ಸೂಪರ್ ಕಣ. ನನ್ ಬೇಬಿ ಏನ್ ಮಾಡ್ತಿದ್ದಾಳೆ? ಕತ್ತೆ ಕಾಯಿಸ್ತಾ ಇದ್ದೀನಿ. ಓ, ಮೂಗಿನ ಮೇಲೆ ಕೋಪ, ನಿನ್ನ ಮುಖಕ್ಕೆ ಅಂದ. ಅಭಿ ಸ್ಟಾಪ್ ಇಟ್, ನನ್ ಮೂಡ್ ಸರಿ ಇಲ್ಲ. ನಿನ್ ಮೂಡ್ ಚೆನ್ನಾಗೋ ಒಂದ್ ಸೂಪರ್ ಐಡಿಯಾ ಕೊಡ್ತೀನಿ ಬೇಬಿ. ಏನದು? ವೇದಕ್ ಫೋನ್ ಮಾಡಿ ಅವನ್ ಗಂಡ ರಾತ್ರಿ ಪೂರ್ತಿ ನಿನ್ ಜೊತೆನೆ ಸ್ಪೆಂಡ್ ಮಾಡಿದಾನೆ ಅಂತ ಸುಮ್ನೆ ಒಂದ್ ಬಾಣ ಬಿಡು ಬೇಬಿ. ಈ ಏಟಿಗೆ ಯಶೋಧರ್ಗೆ ತಕ್ಕ ಶಾಸ್ತಿ ಆಗತ್ತೆ.
ಆಗುತ್ತೆ. ಶಟ್ ಅಪ್ ಅಬಿ, ನನ್ ಮರ್ಯಾದೆ ಹೋಗುವಂತ ಕೆಲಸ ನಾನು ಯಾವ್ದು ಮಾಡಲ್ಲ. ಹಾಗಲ್ಲ ಬೇಬಿ, ನಿನ್ ಕೆಟ್ಟ ಐಡಿಯಾ ಕೇಳಿ ಕೇಳಿ ಹಾಳಾಗೋಗಿದ್ದೀನಿ. ನನ್ ಬಿಟ್ಬಿಡು. ಓಕೆ ಬೇಬಿ, ಪ್ರತಿ ಸಲ ನಿನ್ನಿಂದ ಫಿಟ್ಟಿಂಗ್ ಇಡಿಸ್ದೆ, ಇದೊಂದ್ಸಲ ನಾನೇ ಫಿಟ್ಟಿಂಗ್ ಇಡ್ತೀನಿ. ಯಾವ ಬಟನ್ ಪ್ರೆಸ್ ಮಾಡಿದ್ರೆ ಯಾವ ಬಾಂಬ್ ಸಿಡಿಯುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಬೇಬಿ. ಪ್ರಾಬ್ಲಮ್, ಐ ವಿಲ್ ಡು ಇಟ್, ಐ ವಿಲ್ ಡು ಇಟ್, ಐ ವಿಲ್ ಡು ಇಟ್. ಅತ್ತೆ, ಐ ವಿಲ್ ಕಾಲ್ ಯು ಲೇಟರ್ ಪ್ಲೀಸ್. ಅತ್ತೆ ನಾನು ಹೋಗ್ಬರ್ತೀನಿ. ಎಲ್ಲಿಗೆ? ನಾನು ಹೊರಗಡೆ ರೂಮ್ ರೆಂಟ್ ತಗೊಂಡಿದ್ದೀನಿ, ಅಲ್ಲಿಗೆ ಶಿಫ್ಟ್ ಆಗಬೇಕು ಅನ್ಕೊಂಡಿದ್ದೀನಿ. ಶಿಫ್ಟಾ? ರೂಮಿಗೆ ಶಿಫ್ಟ್ ಆಗೋದು ಅಂದ್ರೆ ಏನ್ರಿ? ಬೇರೆ ರೂಮ್ಗೆ ಶಿಫ್ಟ್ ಆಗೋದು ಅಂದ್ರೆ ಏನ್ ಕೈಲಾಶ್? ಅಂದ್ರೆ ನಾನು ಇಲ್ಲಿ ಇರೋದ್ರಿಂದ ಈ ಮನೆಯಲ್ಲಿ ಕೆಲವರಿಗೆ ತೊಂದರೆ ಆಗ್ಬೋದೇನೋ. ಸ್ವಲ್ಪ ಜನ ಅಂದ್ರೆ ಆ ವೇದನಾ? ನಿನ್ನೆ ಆ ವೇದ ಆಡಿರೋ ಮಾತಿಗೆ ನೀನ್ ಅಪ್ಸೆಟ್ ಆಗಿದ್ಯಲ್ವಾ? ಹೇಳು ಕೈಲಾಶ್. ಅಂದ್ರೆ ಅತ್ತೆ, ಎಷ್ಟೇ ಆದ್ರೂ ಅವರು ಈ ಮನೆ ಸೊಸೆ. ಅವಳು ಸೊಸೆ ಆದ್ರೆ ನೀನು ಅಳಿಯ. ಈ ಮನೇಲಿ ಅವಳಿಗೆ ಎಷ್ಟು ಹಕ್ಕಿದೆಯೋ ನಿನಗೂ ಅಷ್ಟೇ ಹಕ್ಕಿದೆ. ಅವಳ ಮಾತ್ಯಾಗ ಸೀರಿಯಸ್ ಆಗಿ ತಗೋತಿದ್ಯಾ? ವೇದ ತುಂಬಾ ಒಳ್ಳೆಯವರು ಅತ್ತೆ, ನನ್ನ ಸ್ವಂತ ಸಿಸ್ಟರ್ ತರ. ಪಾಪ ಯಾವುದೋ ಮೂಡಲ್ಲಿದ್ದು ಏನೋ ಊಹಿಸ್ಕೊಂಡು ನನ್ನ ಅಪಹರಣ ಮಾಡ್ಕೊಂಡಿದ್ದಾರೆ. ನನಗೇನವ್ರ ಮೇಲೆ ಕೋಪ ಇಲ್ಲ. ಹಾಗಿರ್ಬೇಕಾದ್ರೆ ನೀನು ಹೊರಗೋಗೋ ಅವಶ್ಯಕತೆ ಏನಿದೆ? ಇವ್ರು ಯಾವಾಗ್ಲೂ ಹೀಗೆ ನಮ್ಮ ಅತಿ ಒಳ್ಳೆತನ. ಇವರಿಂದಾಗಿ ಯಾರು ತೊಂದರೆ ಪಡಬಾರ್ದು ಅನ್ಕೋತಾರೆ. ಮಗು ಅಂತ ಮನ್ಸು, ಅದನ್ನ ಆ ಗಯ್ಯಾಳಿ ವೇದ ಅರ್ಥ ಮಾಡ್ಕೋಬೇಕಲ್ಲ. ಕಾಂಚನ, ನೀನ್ ಸುಮ್ನೆ ಇರು. ವೇದ ಎಷ್ಟೇ ಆದ್ರೂ ಈ ಮನೆ ಸೊಸೆ. ವೇದನ ಏನಾದ್ರೂ ಅಂದ್ರೆ ಅತ್ತೆಗೆ ನೋವಾಗತ್ತೆ. ಏನಮ್ಮ ನಿನಗ್ ದುಃಖ ಆಗತ್ತಾ? ನನ್ಗಿಂತ ವೇದನ ಹೆಚ್ಚ ನಿನ್ಗೆ. ಹಾಗಂದ್ರೆ ಹೇಳ್ಬಿಡು, ನಾನು ನಮ್ಮ ಮನೆಯವ್ರ ಜೊತೆ ಹೊರಟೋಗ್ತೇನೆ. ಏ ಕಂಚು, ಏನ್ ಮಾತಾಡ್ತಿದ್ಯೆ? ಬಾಯ್ ಮುಚ್ಚು ನೀನು. ಇತ್ತೀಚೆಗೆ ನಮ್ ಟೈಮ್ ಚೆನ್ನಾಗಿಲ್ಲ ಅಮ್ಮ. ದುಬೈ ಬಿಸ್ನೆಸ್ ಅಲ್ಲಿ ನನ್ ಗಂಡನ್ಗೆ ತುಂಬಾ ನಷ್ಟ ಆಗಿದೆ. ಬೀದಿಗ್ ಬಂದ್ಬಿಟ್ಟಿದೀವಿ. ಬೇರೆ ದಾರಿ ಇಲ್ದೆ ಹುಟ್ಟಿದ ಮನೆಗ್ ಬಂದು ಬದುಕ್ಬೇಕಾಗ್ ಬಂದಿದೆ. ಒಂದ್ ಕಾಲದಲ್ಲಿ ಎಷ್ಟು ಶ್ರೀಮಂತಿಕೆಯಿಂದ ಬದುಕಿದ ನನ್ ಗಂಡ, ಈಗ ಎಲ್ಲ ಎಲ್ಲ ಕಳ್ಕೊಂಡು ನಮ್ ಮನೆಗ್ ಬಂದ್ ಬದುಕ್ಬೇಕಾಗಿದೆ. ನನ್ ಗಂಡನ್ ಬಗ್ಗೆ ನಾನೇ ಹೇಳ್ಕೋಬಾರ್ದು. ಆದ್ರೆ ನನ್ ಗಂಡ ಅಮಾಯಕಮ್ಮ, ಕೆಟ್ಟ ಬುದ್ಧಿ ಸ್ವಲ್ಪನೂ ಇಲ್ಲ, ತಪ್ಪು ಕೆಲಸ ಮಾಡಲ್ಲ. ನನ್ ಮೇಲೆ ಆಣೆ ಅಮ್ಮ. ಬಾಯ್ ಮುಚ್ಚೆ, ನನ್ನ ಅಳಿಯನ್ ಬಗ್ಗೆ ನನ್ಗೆ ಹೇಳಕ್ ಬರ್ತೀಯೇನೆ? ನೋಡು ಕೈಲಾಶ್, ಆ ವೇದ ನಿನ್ ಬಗ್ಗೆ ಏನೇನೋ ಹೇಳಿರ್ಬೋದು, ಆದ್ರೆ ನಂಬೋದಿಕ್ಕೆ ಇಲ್ಲಿ ಯಾರು ರೆಡಿ ಇಲ್ಲ ಅಳಿಯಂದ್ರೆ. ನೀನೇನು, ನಿನ್ ಒಳ್ಳೆತನ ಏನು ನಮಗ್ ಚೆನ್ನಾಗ್ ಗೊತ್ತು. ನಮ್ ಎಲ್ರಿಗಿಂತ ಯಶ್ಗೆ ಚೆನ್ನಾಗ್ ಗೊತ್ತು. ವಿಷಯ ಅಲ್ಲಿವರೆಗೂ ಹೋಗ್ಬಾರ್ದು ಅಂತ ಬೇಡ್ಕೋತಾ ಇದ್ದೀನಿ. ಒಂದ್ ವೇಳೆ ಬಂದ್ರೆ
ವೇದನ ನೀನಾ ಅಂತ ಸೆಲೆಕ್ಟ್ ಮಾಡೋದಾದ್ರೆ ನಮ್ ಯಶ್ ಆ ವೇದನ ಮನೆಯಿಂದ ಹೊರಗೆ ಕಳಿಸ್ತಾನೆ ಹೊರತು ನಿಮ್ಮನ್ನು ಮಾತ್ರ ಕಳಿಸಲ್ಲ. ಅಕ್ಕ ಅಂದ್ರೆ ಅವನಿಗೆ ಪಂಚ ಪ್ರಾಣ. ಅದಕ್ಕಿಂತ ಮುಖ್ಯವಾಗಿ ನನ್ನ ಮಾತನ್ನ ಯಾವತ್ತೂ ಮೀರೇ ಇಲ್ಲ ಅವನು. ನಾನು ಹೇಗೆ ಹೇಳಿದ್ರೆ ಹಾಗೆ. ಆದ್ರಿಂದ ಮನೆಯಿಂದ ಹೊರಗೆ ಹೋಗೋ ಆಲೋಚನೆನ ಬಿಟ್ಬಿಡು. ಈ ಮನೆ ನಿಮ್ದು. ಅಮ್ಮ ಕಂಚು 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 ಅಳು ನಿಲ್ಸು. ಆ ನಿಲ್ಸು. ಮನೆ ಮಗಳು ಕಣ್ಣೀರು ತವ್ರ ಮನೆ ನೆಲದ ಮೇಲೆ ಬಿದ್ರೆ ತುಂಬಾನೇ ಅಪಶುಭ ಮತ್ತೆ ಅಪಚಾರ. ಆ ಸೂಟ್ಕೇಸ್ ಒಳಗಡೆ ತಗೊಂಡು ಹೋಗು. ಕೈಲಾಶ್ ನೀನು ಕೂಡ ಒಳಗಡೆ ಹೋಗು. ಆದ್ರೆ ಅತ್ತೆ ಒಂದ್ಸಲ ಯೋಚನೆ ಮಾಡಿ. ಈ ಮಲಬಾರ್ ಮಾಲಿನಿ ಒಂದ್ಸಲ ಹೇಳಿದ್ರೆ ಮುಗೀತು. ಏನಾಗ್ಬೇಕೋ ಹಾಗೆ ನಡೆಯುತ್ತೆ. ನೀನು ಒಳಗಡೆ ಹೋಗು. ಕಂಚು ಕರ್ಕೊಂಡು ಹೋಗು. ಕೈಲಾಶ್ ಒಳಗಡೆ ಹೋಗು. ಕಂಚು ನಡೀರಿ. ಯಾವುದೇ ಮನೆಯಲ್ಲಾದರೂ ಯಾವುದೇ ಫ್ಯಾಮಿಲಿಯಲ್ಲಾದರೂ ಮನೆ ಸೊಸೆದು ಕರ್ತವ್ಯ. ಮನೆ ಅಳಿಯಂದು ಹಕ್ಕು. ಹಕ್ಕಿನ ಮುಂದೆ ಕರ್ತವ್ಯ ತಲೆ ತಗ್ಗಿಸಲೇಬೇಕು. ಇದು ನಮ್ಮ ಹೆಂಗಸರ ವಿಷಯ. ಹೆಂಗಸರ ಮಧ್ಯೆ ಇದ್ರೇನೆ ಒಳ್ಳೆಯದು. ಇಂಥ ವಿಷಯಗಳು ಗಂಡಸರವರೆಗೂ ಹೋದರೆ ಚೆನ್ನಾಗಿರಲ್ಲ. ನೀನು ನನ್ನ ಲಕ್ಕಿ ಚಾರ್ಮ್ ವೇದ. ಆಗಿದ್ಯೇನೋ ಆಗೋಯ್ತು. ಹೇಳು ವೇದ, ನೀ ನನಗೆ ಹೇಳಬೇಕು ಅಂದ್ಕೊಂಡಿದ್ದು ಏನಾದರೂ ಇದೆಯಾ? ಯು ಆರ್ ಮಿಸಸ್ ನ್ಯೂಸೆನ್ಸ್, ವೈಫ್ ಆಫ್ ಮಿಸ್ಟರ್ ಆರಗೆಂಟ್. ಸಾಗರದ ಅಲೆಗೂ ದಣಿವು ಪರ್ವತಕ್ಕೂ ಬೀಳೋ ಭಯವು ಮಳೆಯ ಹನಿಗೂ ಬಂತು ನೋಡುದ ಶಶಿಗೆ ಕಳಚಿ ಹೋಯಿತು ಖುಷಿಯ ಸ್ನೇಹ ಹಾರಾಡೋ ಮೋಡವೆಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ ಂಗಾಗಿ ಬೆವರಿರೋ ಸೂಚನೆ ಬೆಂಕಿ ಮಳೆಗೆ ಬಂದ ಮೇಲೆ ಹೂವು ಹೇಗೆ ತಾನೆ ಕಾಣಬೇಕು ನಗು ಏನ್ ಮಾಡೋದು ಇವಾಗ? ನಾನ್ ಏನ್ ಮಾಡೋದು? ಆ ಕೈಲಾಶ್ ಮುಖವಾಡನ ಹೊರಗಾಕ್ಬೇಕಾ ಇಲ್ಲ ಸುಮ್ನೆ ಇರ್ಬೇಕಾ? ಏನ್ ಮಾಡೋದ್ ಇವಾಗ? ಯಾರ್ ಏನ್ ಅನ್ಕೋತಾರೋ, ಯಾರ್ ಏನ್ ಹೇಳಿದ್ರೆ ಏನ್ ತಪ್ಪಾಗುತ್ತೋ, ಇಂತ ಸಂದೇಹಗಳನ್ನ ಇಟ್ಕೊಂಡು ಸೈಲೆಂಟ್ ಆಗಿ ಇರೋದ್ರಷ್ಟು ಕೈಲಾಗ್ದಿರೋ ತರ ಇನ್ನೊಂದಿಲ್ಲ ಕಣೆ. ಏನಿದು, ಯಾವತ್ತೂ ಇಲ್ದೇ ಇರೋದು, ಇಷ್ಟು ಸ್ಟ್ರಗಲ್ ಆಗ್ತಿದ್ದೀನಿ. ಒಂದ್ ನಿರ್ಧಾರ ತಗೊಳೋದಿಕ್ ಆಗ್ತಿಲ್ವಲ್ಲ. ಮನೇಲಿ ಹೆಂಗಸ್ರ ಮಧ್ಯ ಇದ್ದ ಈ ವಿಷಯನ ಇವಾಗ ಗಂಡಸರಿಗೆ ಗೊತ್ತಾಗೋ ಹಾಗೆ ಮಾಡಬೇಕು. ಇಷ್ಟಾದ್ಮೇಲೆ ಯಶೋಧರ್ಗೆ ಮಾವಂಗೆ ಹೇಳ್ದೆ ಮುಚ್ಚಿಡೋದು ಸರಿ ಇರಲ್ಲ. ಒಂದು ಕ್ಷಣ ಸಾಕು, ನಾನು ಆ ಕೈಲಾಶ್ ಬಗ್ಗೆ ಯಶೋಧರ್ಗೆ ಹೇಳಿ ಅವನ್ನ ಮನೆಯಿಂದ ಹೊರಗಡೆ ಹಾಕ್ಸೋದಿಕ್ಕೆ. ಹಾಗಿದ್ರು ಇಷ್ಟೊಂದು ಹೆಸಿಟೇಟ್ ಯಾಕೆ ಮಾಡ್ಕೋತಾ ಇದ್ದೀನಿ? ಯಾಕೆ ಆ ಥರ ಮಾಡ್ಬೇಕಾ ಮಾಡಬಾರ್ದ ಅಂತ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ? ಹೆಣ್ಣಿಗೆ ತವ್ರ ಮನೆ ಅಂದ್ರೆ ತೆರೆದಿರೋ ಅಂಗೈ, ಆದ್ರೆ ಅತ್ತೆ ಮನೆ ಅಂದ್ರೆ ಮುಚ್ಚಿಟ್ಟಿರೋ ಮುಷ್ಟಿ. ಗುಟ್ಟಾಗಿ ಇರೋದ್ರಲ್ಲೇ ಗೌರವ ಇರುತ್ತಮ್ಮ.
ನಾನು ಮುಂದೆ ಹೆಜ್ಜೆ ಇಡದೆ ಹಿಂದೆ ಸರಿತರೋದಕ್ಕೆ ಕಾರಣ ಏನು? ಒಂದು ಮಾತನ್ನ ಚೆನ್ನಾಗಿ ನೆನ್ಪಿಟ್ಕೋ. ಒಂದು ಹೆಣ್ಣು ಅತ್ತೆ ಮನೇಲಿ ಬಾಳ್ಬೇಕು ಅಂದ್ರೆ ಚಿಟ್ಕೆ ಜಾಣತನ ಇರಬೇಕು, ಮುಷ್ಟಿಯಷ್ಟು ತಾಳ್ಮೆ ಇರಬೇಕು. ಇಂಥ ವಿಷಯದಲ್ಲಿ ಅಮ್ಮನೇ ಕರೆಕ್ಟ್ ಅನ್ಸುತ್ತೆ. ಒಂದೊಂದ್ ಸಲ ಸಹಿಸ್ಕೋಬೇಕಾಗತ್ತೇನೋ, ಸಮಾಧಾನವಾಗಿರ್ಬೇಕೇನೋ. ಅಮ್ಮ ಹೇಳಿದ್ದಕ್ಕೆ ತಾನೇ ನಾನು ನಾನಾಗಿ ಯೋಚನೆ ಮಾಡಿದ್ರು ಒಂದು ವಿಷಯ ನನ್ನ ಹಿಂದೆ ಎಳಿತಾನೇ ಇದೆ. ಒಂದೇ ಒಂದು ಮನುಷ್ಯನಿಗೋಸ್ಕರ ನಾನು ಹಿಂದೆ ಸರಿಬೇಕು ಅಂತ ಅನ್ನಿಸ್ತಾ ಇರೋದು ಅವರೇ. ಕಾಂಚನಾಥ್ಗೆ ಕೈಲಾಶ್ ವಿಷಯ ಗೊತ್ತಾದ್ರೆ ಕೈಲಾಶ್ಗಿಂತ ಹೆಚ್ಚಾಗಿ ತುಂಬ ನಷ್ಟ ಪಡೋದು ಕಾಂಚನಾಥ್ಗೆ. ಅವ್ರ ಸಂಸಾರ ಹಾಳಾಗೋಗುತ್ತೆ. ಆ ಕೈಲಾಶ್ ನೀಚ ಆಗಿರ್ಬೋದು, ಆದ್ರೆ ಕಾಂಚನ ಗಂಡ ಅತ್ಗೆ ಅವರನ್ನ ತುಂಬಾ ಪ್ರೀತಿಸ್ತಿದ್ದಾರೆ, ಮೂರ್ಖರ ತರ ನಂಬ್ತಿದ್ದಾರೆ, ದೊಡ್ಡರ ತರ ಸಪೋರ್ಟ್ ಮಾಡ್ತಿದ್ದಾರೆ. ತಪ್ಪಲ್ಲ, ಹೆಂಡತಿ ಅಲ್ವಾ, ಹೆಣ್ಣಲ್ವಾ, ಗಂಡ ಎಂತವನೇ ಆದ್ರೂ ಸಹಿಸ್ಕೊಳ್ಬೇಕು. ಈ ದೇಶದಲ್ಲಿ ಹೆಣ್ಮಕ್ಳ ಬಲಹೀನತೆ ಅಲ್ವಾ, ಅದಕ್ಕೆ ನಾನು ಹಿಂದೆ ಸರಿತಾ ಇದ್ದೀನಿ. ಕೇವಲ ಕಾಂಚನನ ದೃಷ್ಟಿನಲ್ಲಿಟ್ಕೊಂಡು ಕೈಲಾಶ್ಗೆ ಇನ್ನೊಂದು ಅವಕಾಶ ಕೊಡ್ತೀನಿ. ಎಲ್ರು ಮುಂದೆ ಕೂರಿಸ್ಕೊಂಡು ಸ್ಪಷ್ಟವಾಗಿ ಅವನಿಗೆ ಹೇಳ್ತೀನಿ, ಈ ಬುದ್ಧಿನೆಲ್ಲ ಬಿಟ್ಬಿಡು ಅಂತ ಎಚ್ಚರಿಸ್ತೀನಿ. ನಿನ್ ಹೆಂಡತಿಗೋಸ್ಕರ ನೀನ್ ಬದಲಾಗ್ಬೇಕು ಅಂತ ನನ್ ಬುದ್ಧಿ ಹೇಳ್ತೀನಿ. ಅವಾಗ್ಲೂ ಬದ್ಲಾಗ್ಲಿಲ್ಲ ಅಂದ್ರೆ, ತನ್ ಬುದ್ಧಿನ ಬದ್ಲಾಯಿಸ್ಕೊಳ್ಲಿಲ್ಲ ಅಂದ್ರೆ ಅವಾಗ ನಾನು ಸುಮ್ನೆ ಇರಲ್ಲ, ಇನ್ನೊಂದ್ ಚಾನ್ಸ್ ಕೊಡೋದೇ ಇಲ್ಲ. ಅವನಿಗೆ ಆಗ್ಬೇಕಾಗಿರೋ ಶಿಕ್ಷೆ ಕೊಡಿಸ್ತೀನಿ. ಎಸ್, ಇದೇ ಕರೆಕ್ಟ್, ಹೀಗೆ ಮಾಡ್ತೀನಿ. ಮನೆಗೆ ಹೋದ ತಕ್ಷಣ ಸ್ವಲ್ಪನೂ ತಡ ಮಾಡದೆ ಅತ್ಗೇನ, ಅತ್ತೆನ, ಕೈಲಾಶ್ನ ಎಲ್ಲರನ್ನೂ ಒಟ್ಟಿಗೆ ಕರೆದು ಕೂರಿಸಿ ಒಳ್ಳೆ ರೀತಿಯಲ್ಲಿ ಮಾತಾಡ್ತೀನಿ. ಒಂದು ಹೆಣ್ಣಾಗಿ ಕಾಂಚನಾತ್ಗೆಗೆ ಇದೊಂದನ್ನೇ ಮಾಡೋದಕ್ಕೆ ಸಾಧ್ಯ ನನ್ನ ಕೈಯಲ್ಲಿ, ಮಾಡ್ತೀನಿ. ಈ ಮನೆಯಲ್ಲಿ ಸೊಸೆ ಅಂದ್ರೆ ಒಂದು ಕರ್ತವ್ಯ ಅಂತ ಹೇಳಿದ್ರಲ್ಲ, ಹಾಗೆ ಆ ಕರ್ತವ್ಯನ ನಾನು ನಿಭಾಯಿಸ್ತಾ ಇದ್ದೀನಿ. ಸಪ್ತಗಿರಿವಾಸ, ಎಲ್ಲ ಒಳ್ಳೇದಾಗೋ ರೀತಿ ನೋಡ್ಕೋ ಸ್ವಾಮಿ. ಇವತ್ ರಾತ್ರಿಗೆ ಇದೆಲ್ಲ ಕೊನೆ ಆಗ್ಬೇಕು. ಯಶೋಧರ್ ಮನೆಯಲ್ಲಿಲ್ಲ, ಮಾವ ಎಲ್ಲೋ ಆಚೆ ಹೋಗಿದ್ದಾರೆ. ಇನ್ನು ಮನೆಯಲ್ಲಿರೋದು ಅಮ್ಮ ಮಗಳು ಮಾತ್ರ. ಇವರಿಬ್ಬರನ್ನು ಹೇಗಾದರೂ ಮಾಡಿ ಏನಾದರೂ ಕಾರಣ ಹೇಳಿ ಹೊರಗಡೆ ಕಳಿಸಿದ್ರೆ ಲೈನ್ ಕ್ಲಿಯರ್ ಆಗೋಗುತ್ತೆ. ವೇದ ಕ್ಲಿನಿಕ್ಕಿಂದ ಬರೋ ಅಷ್ಟರಲ್ಲಿ ಈ ಮನೆಯಲ್ಲಿ ನಾನೊಬ್ಬನೇ. ಮೊನ್ನೆ ಮಿಸ್ ಆಗಿದ್ಲು, ಇವತ್ತು ಕೆಲಸ ಮುಗಿಸೋದಕ್ಕೆ ಪ್ಲಾನ್ ಮಾಡ್ತೀನಿ. ಹೇಗೆ? ಕಾಂಚನಾ, ಕಾಂಚನಾ, ಏನಾಯ್ತ್ರಿ? ಏನಾಯ್ತಂದ್ರೆ ಏನ್ ಹೇಳಿ, ಮನಸ್ಸು ಯಾಕೋ ಸರಿ ಇಲ್ಲ ಕಾಂಚನ. ಸ್ವಲ್ಪ ಕಾಫಿ ಏನಾದ್ರೂ ಕೊಡ್ತೀಯ? ತಲೆ ತುಂಬಾ ನೋಯ್ತಿದೆ. ಆಯ್ತು ರೀ. ಅಬ್ಬಾ, ಏನು ಅಂದ್ರೆ ನೀವಿಷ್ಟೊಂದು ದುಃಖ ಪಡಬೇಡ್ರಿ. ಇನ್ನೇನ್ ಮಾಡ್ಲಿ ಕಾಂಚನ, ಎಲ್ಲಾದರೂ ಆಚೆ ಹೋಗಬೇಕು ಅನ್ಕೊಂಡ್ರೆ ಎಲ್ಲಿಗೆ ಹೋಗ್ಲಿ? ಏನಂದ್ರೆ ಹೋಗ್ಲಿ, ಹೊರಗಡೆ ಹೋಗೋಣವಾ? ಎಲ್ಲಿಗೆ ಹೋಗೋಣ? ಯಾವ್ದಾದ್ರೂ ಸಿನಿಮಾಗೆ ಹೋಗೋಣ ರೀ. ಸಿನಿಮಾನ? ಅದೇನಂದ್ರೆ ಸ್ವಲ್ಪ ಮನ್ಸು ಪ್ರಶಾಂತವಾಗಿರತ್ತೆ ಅಲ್ವಾ? ಸರಿ, ನಿನ್ನಿಷ್ಟ. ಕಾಂಜನ, ಅತ್ತೆನ್ ಕೂಡ ಕರಿ.
ಅವರೊಬ್ಬರೇ ಮನೇಲಿ ಏನ್ ಮಾಡ್ತಾರೆ? ಆಯ್ತು ರೀ. ಅಮ್ಮ ಅಮ್ಮ ಅಮ್ಮ. ಏನ್ ಕಂಚು? ಅಮ್ಮ ಯಾಕೋ ಮನ್ಸೇ ಸರಿ ಇಲ್ಲ ಅನ್ನಿಸ್ತಿದೆ ಅಮ್ಮ. ಮನೇಲಿ ಪ್ರತಿಯೊಬ್ರು ಬೇಜಾರಲ್ಲೇ ಇದ್ದಾರೆ. ಅವರು ಕೂಡ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಸಿನಿಮಾಗೆ ಹೋಗೋಣವಾ ಅಮ್ಮ? ಸ್ವಲ್ಪ ರಿಲ್ಯಾಕ್ಸ್ ಕೂಡ ಆಗತ್ತೆ, ಮೈಂಡು ಫ್ರೀ ಆಗಿರತ್ತೆ ಅಲ್ವಾ ಅಮ್ಮ? ಪ್ಲೀಸ್ ಅಮ್ಮ. ಸರಿ, ರೆಡಿ ಆಗು. ಏನು ಅಂದ್ರೆ ಟಿಕೆಟ್ ಬುಕ್ ಮಾಡ್ಬಿಡ್ತೀರಾ? ಈಗಲೇ ಆನ್ಲೈನ್ ಅಲ್ಲಿ ಬುಕ್ ಮಾಡ್ತೇನೆ, ನೀನು ಹೋಗಿ ರೆಡಿ ಆಗು. ಎಸ್. ಏನೋ ಮಾಡಬೇಡ, ನೋ ಕೈಲಾಶ್ ಬೇಡ, ನೋ ಕೈಲಾಶ್ ಬೇಡ. ಈ ರಾತ್ರಿ ಇವತ್ತು ಇಲ್ಲಿ ಇವಾಗ ನನ್ನಿಂದ ನಿನ್ನ ಯಾವ ಶಕ್ತಿನೂ ಕಾಪಾಡಕ್ಕಾಗಲ್ಲ ವೇದಾ.